ನನ್ನ ಗಂಡ ದಿನಕ್ಕೆ 500 ರೂಪಾಯಿ ದುಡಿದು ಉಚ್ಚಿಲ ಬಟ್ಟಪ್ಪಾಡಿಯ ಕಡಲ ತೀರದ ರಸ್ತೆಯ ಪಕ್ಕದಲ್ಲಿ 2 ಸೆನ್ಸ್ ಜಾಗ ಖರೀದಿಸಿ 24 ವರ್ಷದ ಹಿಂದೆ ಮನೆ ಕಟ್ಟಿದ್ದರು. ಬಳಿಕ ಕೆಲವು ವರ್ಷದ ನಂತರ ಅವರು ತೀರಿ ಹೋದರು. ನಾನು, ಮಗಳು ಮತ್ತು ಅನಾರೋಗ್ಯವಿದ್ದ ಮಗ ವಾಸವಾಗಿದ್ದೆವು. ಆಗೆಲ್ಲ ಕಡಲು ನಮ್ಮ ಮನೆಯನ್ನೇ ಹಿಂಬಾಲಿಸುತ್ತಿದ್ದ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. 2 ವರ್ಷದ ಹಿಂದೆ ಒಮ್ಮೆಲೆ ನಮ್ಮ ಕಡೆಗೆ ಬಂದ ಕಡಲು ಹಿಂಭಾಗದ ರಸ್ತೆಯನ್ನು ಕೊಚ್ಚಿಕೊಂಡು ಹೋಯಿತು. ಅದರ ಪಕ್ಕದಲ್ಲಿದ್ದ ನಮಗೆ ಬದುಕು ಕಲ್ಪಿಸಿದ ಮನೆಯೂ ಕೂಡ ಕಡಲು ಪಾಲಾಯಿತು. ಈಗ ನಮಗೆ ಮನೆಯಿಲ್ಲ, ಬಾಡಿಗೆ ಕಟ್ಟಲು ಹಣವಿಲ್ಲ, ನಮ್ಮ ಬದುಕು ಕಡಲು ಪಾಲು ಎನ್ನುತ್ತಾರೆ ಉಚ್ಚಿಲ ಬಟ್ಟಪ್ಪಾಡಿಯ ರಾಜೀವಿ. ಮುಂಗಾರು ಪ್ರವೇಶಿಸುತ್ತಿರುವ ಹೊತ್ತಿನಲ್ಲಿ ಕಡಲ್ ಕೊರತವೆಂಬ ಸಂಕಟದಿಂದ ನೊಂದು ಬಿಂದು ಜೀವ ಸವಿಸಿದ ಜನನಾಯಕರ ಭರವಸೆಯ ಮಾತಿನಿಂದ ಸೋತು ಕಂಗಾಲಾಗಿ ಕಚೇರಿ ಇಲಾಖೆಗಳಿಗೆ ಈಗಲೂ ಅಲೆದಾಡುತ್ತಿರುವ ರಾಜೀವಿ ಅವರ ಬದುಕಿನ ನಿರಾಶೆಯ ಮಾತುಗಳಿವು. ಇದು ರಾಜೀವಿ ಒಬ್ಬರ ಕಥೆಯಲ್ಲ, ಉಚ್ಚಿಲ ಬಟ್ಟಪ್ಪಾಡಿ ವ್ಯಾಪ್ತಿಯ ತೀರದ ಮನೆಗಳ ಕಥೆಯೂ ಹೌದು. ಈಗಾಗಲೇ ಎಷ್ಟೋ ಮನೆ ಇಲ್ಲಿ ಇದೇ ರೀತಿ ಕಡಲು ಪಾಲಾಗಿದೆ. ಅದರಲ್ಲಿ ಬೆರಳೆಣಿಕೆಗೆ ಜನರಿಗೆ ಮಾತ್ರ ಪರಿಹಾರ ದೊರೆತಿದೆ. ಪರ್ಯಾಯ ವ್ಯವಸ್ಥೆಯೂ ಆಗಿದೆ, ಆದರೆ 90% ಜನರಿಗೆ ಇದ್ಯಾವುದೂ ಸಿಕ್ಕಿಲ್ಲ. ಈಗಲೂ ಅವರು ಪರಿಹಾರ ಹಾಗೂ ಪರ್ಯಾಯ ವ್ಯವಸ್ಥೆಗಾಗಿ ಇಲಾಖೆಗಳನ್ನು ಅಲೆದಾಡುತ್ತಿದ್ದಾರೆ. ಜಾಗದ ದಾಖಲೆ, ಮನೆ ದಾಖಲೆ ಎಂಬಿತ್ಯಾದಿ ವಿವರ ನೀಡುವ ಅಗತ್ಯ ಇಲ್ಲಿ ಕೆಲವರಿಗೆ ಎದುರಾಗಿದೆ. ಆದರೆ ಈ ಕುರಿತು ಫೋಟೋ ಅಥವಾ ದಾಖಲೆ ಕೆಲವರ ಕೈಯಲ್ಲಷ್ಟೇ ಇದೆ. ಮನೆ ಜಾಗವನ್ನು ತೋರಿಸಲು ಆ ಜಾಗ ಕೂಡ ಇಲ್ಲದೆ ಪರದಾಡುವ ಪ್ರಮೇಯವೂ ಉಂಟು.